नमस्कार स्नेहितरे, इवत्तु मंकुतिम्मन कग्ग पशुविद्या कंडते ई सरणियल्लि 20नेय भाग इदन्न नावु वाचन माडबेकंतंद्रे उरि उरुळे हावल्ल वादडं बब्बिनलि इदु ई मंकुतिम्मन कग्गद ओंदु शीर्षिके एनंत नोडबेकाद्रे उरि उरुळे हावल्ल वादडं बब्बिनलि हरिदाडदंतागि नवळ्पवं बेदरि सुरिसुव बेवरु दिट ಜಗವು ಮತುಂಟು ದಿಟವು ಜರೆಯದಿರು ತೋರ್ಕೆಗಳ ಮಂಕುತಿಮ್ಮ ಅಂತ ಏನಿದೆ ಇಲ್ಲಿ ಡಿ ವಿ ಗುಂಡಪ್ಪನವರು ಇದನ್ನು ಹೇಳ್ತಾರೆ. ಮತ್ತೊಂದು ಸಲ ನಾವಿದನ್ನು ವಾಚನವನ್ನು ಪುನರಾವರ್ತಿಸಬೇಕಂದ್ರೆ ಹುರಿಯುರುಳೆ ಹಾವಲ್ಲ ವಾದುಡಂ ಮಬ್ಬಿನಲ್ಲಿ ಹರಿದಾಡಿದಂತಾಗಿ ನೋಡ್ಪವಂ ಬೆದರಿ ಸುರಿಸುವ ಬೆವರು ದಿಟ ಜಗವು ಮುಂತುಂಟು ದಿಟವು ಜರೆಯದಿರು ತೋರ್ಕೆಗಳ ಮಂಕುತಿಮ್ಮ ಅಂತ ಈ ಕಗ್ಗದಲ್ಲಿ ಹೇಳುವಾಗ ಒಂದಿಷ್ಟು ಅರ್ಥವನ್ನು ನಾವು ನೋಡೋಣ. ಹುರಿ ಉರುಳೆ ಅಂದರೆ ಹುರಿಯ ಉರುಳೆ, ಹುರಿ ಅಂತಂದರೆ ಇಲ್ಲಿ ದಾರ. ಹಾವಲ್ಲ ವಾದೊಡಂ, ಹಾವು ಅಲ್ಲ ಆದೊಡಂ, ಹಾವು ಅಲ್ಲವಾದರೆ ಹರಿದಾಡದಂತಾಗಿ, ಹರಿದಾಡದಂತಾಗಿ ಹಾಗೆ ಜಗವು ಮುಂತುಂಟೆ, ಜಗವು ಅಂತುಂಟೆ ಮಂಕುತಿಮ್ಮ ಅಂತ ಹೇಳ್ತಾರೆ. ಹುರಿ ಅಂತಂದರೆ ಹಗ್ಗ, ಮಬ್ಬಿನಲ್ಲಿ ಅಂದರೆ ಕತ್ತಲಿನಲ್ಲಿ, ನೋಡ್ಪವನ್ ಕಾಣುವವನು, ದಿಟ ಅಂದರೆ ಇಲ್ಲಿ ಸತ್ಯ, ಇದರ ಪದದ ಅರ್ಥ. ಈಗ ಇದರ ವಿವರವಾದ ಒಂದು ಅರ್ಥವನ್ನು ನಾವು ನೋಡಬೇಕಂತಂದರೆ ಹುರಿಯುರುಳೆ ಹಾವಲ್ಲ ವಾದೊಡಂ ಮಬ್ಬಿನಲ್ಲಿ, ಕತ್ತಲೆಯಲ್ಲಿ ನಾವು ಹಗ್ಗವನ್ನು ಕಂಡಾಗ ನಾವು ಹೇಗೆ ಬೆದರ್ತೀವೋ ಹಾಗೆಯೇ ಹರಿದಾಡಿ ಉಂತಾಗಿ ನೋಡ್ಪವಂ ಬೆದರಿ ಸುರಿಸುವ ಬೆವರು ದಿಟ ಜಗು ಮುಂತುಂಟೆ ದಿಟವು ಜರೆಯದಿರು ತೋರ್ಕೆಗಳ ಮಂಕುತಿಮ್ಮ. ಹಾಗಿದ್ದರೆ ಇದರ ಅರ್ಥ ಏನು ಅಂತಂದರೆ ಕತ್ತಲಲ್ಲಿ ಹಗ್ಗವನ್ನು ಕಂಡು ಹಾವೆಂದು ತಿಳಿದು ಬೆದರಿ ಗಾಬರಿಗೊಂಡು ಬೆವರು ಸುರಿಸಿದಾಗ ಓಹೋ ಅದು ಹಗ್ಗ ಅಲ್ಲ ಹಾವಲ್ಲ ಅದು ಹಗ್ಗ ಎಂದು ಸತ್ಯ ನಂತರ ಗೊತ್ತಾದರೂ ನಾವು ಹರಿಸಿದ ಬೆವರು ಸತ್ಯವೇ ಅಲ್ಲವೇ ಅಂತಂದರೆ ನಾವು ಕತ್ತಲಲ್ಲಿ ಒಂದು ಹಗ್ಗವನ್ನು ಕಂಡು ಹಾವೊಂದು ಭ್ರಮಿಸಿಬಿಡ್ತೇವೆ. ಆಗೇನಾಗತ್ತೆ ಅಂತಂದರೆ ಹೆದರಿ ಹಳ್ಳಿಯಲ್ಲೆಲ್ಲ ಓಡಾಡಬೇಕಾಗತ್ತೆ. ಹುರಿದಾಡುದನ್ ಅಂತಾಗಿ ನೋಡ್ಪವಂ ಬೆದರಿ ಸುರಿಸುವ ಬೆವರು ದಿಟ ಅಂತಂದರೆ ಈ ಕತ್ತಲಲ್ಲಿ ಹಾವನ್ನು ಅಥವಾ ಹಗ್ಗವನ್ನು ಹಾವೆಂದು ಭ್ರಮಿಸಿಬಿಟ್ಟು ನಾವೇನು ಹೆದರ್ತೀವಿ ಅದು ಗೊತ್ತಾದರೂ ಸಹಿತ ನಾವು ಹರಿಸಿದ ಒಂದು ಬೆವರು ನಿಜವಲ್ಲವೇ. ಈ ರೀತಿ ಜಗದ ವಿಷಯಗಳು ತನ್ನ ಸತ್ಯರೂಪವನ್ನು ತೋರಗೊಡದೆ ನಮ್ಮನ್ನು ಹೆದರಿಸಿ ಬೆದರಿಸುತ್ತವೆ. ಸತ್ಯವಲ್ಲದಿದ್ದರೂ ಸಹಿತ ತೋರಿಕೆಯ ರೂಪಗಳೇ ತಮ್ಮ ಪ್ರಭಾವವನ್ನು ಅಲ್ಲಿ ಬೀರ್ತವೆ. ಹಾಗಾಗಿ ತೋರಿಕೆಗಳನ್ನು ತಿರಸ್ಕರಿಸಬೇಡ ಎಂದು ಜಗದ್ವಿಷಯಗಳನ್ನು ವಿಮರ್ಶಿಸಿದ್ದಾರೆ ಈ ಮುಕ್ತಕದಲ್ಲಿ ಸನ್ಮಾನ್ಯ ಡಿ ವಿ ಗುಂಡಪ್ಪನವರು. ಜರೆಯದಿರು ತೋರ್ಕೆಗಳ ಮಂಕುತಿಮ್ಮ, ಹಾಗಾದರೆ ಸತ್ಯವಲ್ಲದರೂ ತೋರ್ಕೆಗಳ ರೂಪಗಳೇ ತಮ್ಮ ಪ್ರಭಾವವನ್ನು ಬೀರುತ್ತಿರು, ಅವುಗಳನ್ನು ಜರೆಯದಿರು, ಅದನ್ನು ತಿರಸ್ಕರಿಸಬೇಡ ಎಂದು ವಿಮರ್ಶಿಸಿದ್ದಾರೆ ನಮ್ಮ ಸನ್ಮಾನ್ಯ ಡಿ ವಿ ಗುಂಡಪ್ಪನವರು. ಇದು ಸಾಮಾನ್ಯ, ಅನೇಕ ಸಲ ಏನಾಗುತ್ತೆ ಎಲ್ಲ ವ್ಯಕ್ತಿ ವಸ್ತು ಮತ್ತು ವಿಷಯದ ಕಡೆಗೆ ಇದು ಅನ್ವಯವಾಗುತ್ತೆ. ಯಾವುದೇ ಆದರೂ ಸಹಿತ ತಮ್ಮ ಸತ್ಯರೂಪವನ್ನು ತೋರ್ಕೊಡದೆ ನಮ್ಮನ್ನು ಭ್ರಮಿಸುವಂತೆ ಮಾಡುತ್ತೇವೆ. ಅನೇಕ ಅನೇಕ ವಸ್ತುಗಳಿಗೆ ನಾವು ಸುಮ್ಮನೆ ಹೆದರುವ ಒಂದು ಸಾಧ್ಯತೆ ಜಾಸ್ತಿ. ಆ ಸಮಯಕ್ಕೆ ನಾವು ಸತ್ಯರೂಪ ಅಥವಾ ಗುಣವನ್ನು ನೋಡಲು ಅಸಮರ್ಥರಾಗಿದ್ದೇವೆ. ಹೆದರಿಕೆ ಯಾವಾಗ ಜಾಸ್ತಿ ಇದೆಯೋ ನಮ್ಮಲ್ಲಿ ಆಗ ಸತ್ಯರೂಪವನ್ನು ನೋಡೋದು ಬಹಳ ಕಷ್ಟ ಆಗುತ್ತದೆ. ನಾವು ನೋಡಲಿ ಬಿಡಲಿ ಅಥವಾ ಅರಿಯಲಿ ಬಿಡಲಿ ಆ ವ್ಯಕ್ತಿ ಆ ವಸ್ತು ಮತ್ತು ವಿಷಯಗಳು ನಮ್ಮ ಮೇಲೆ ತಮ್ಮ ಪ್ರಭಾವವನ್ನು ತೋರಿ ಪರಿಣಾಮವನ್ನು ಮಡಿಯೇ ಬಿಡುತ್ತಲ್ವೇ. ಆ ಕಾರಣಕ್ಕೆ ನಾವು ಒಂದಿಷ್ಟು ಹೊತ್ತು ಈ ಜಗದ ಪ್ರಭಾವಕ್ಕೆ ಅದು ಹಾವಾಗಿರ್ಬೋದು ಅಥವಾ ಹಗ್ಗಾಗಿರ್ಬೋದು, ಒಟ್ಟಿನಲ್ಲಿ ಹೆದರಿಕೆನೇ ನಮಗೆ. ಅದಕ್ಕಾಗಿ ಇಲ್ಲಿ ಹಾವನ್ನು ಹಗ್ಗವೆಂದು ಭಾವಿಸ್ಬೋದು ಅಥವಾ ಹಗ್ಗವನ್ನು ಹಾವೆಂದು ಭಾವಿಸ್ಬೋದು. ಕೊನೆಗೆ ನಮಗೆ ಹೆದರಿಕೆ ಉಳಿಯುವುದು ಅತ್ಯಂತ ದಿಟ ಅಂತ ಗುಂಡಪ್ಪನವರು ಹೇಳ್ತಾರೆ. ಉದಾಹರಣೆಗೆ ನಮ್ಮ ವೃತ್ತಿಯಲ್ಲಿ ನಾವು ಇದನ್ನು ಪರಿಗಣಿಸಬೇಕಾದ್ರೆ ಒಬ್ಬ ವ್ಯಕ್ತಿಯ ಪರಿಚಯ ಆಗುತ್ತದೆ, ಪರಿಚಯವಾಗಿ ಸ್ನೇಹವಾಗುತ್ತದೆ, ಕೊಟ್ಟು ತೆಗೆದುಕೊಳ್ಳುವ ಹಂತ ಎಲ್ಲವಕ್ಕೂ ಹೋಗುತ್ತವೆ. ಆದರೆ ಸಾಕಷ್ಟು ದಿನಗಳ ಬಳಿಕ ನಮಗೆ ಇದು ಗೊತ್ತಾಗುತ್ತೆ, ಅದು ಬರೀ ಸ್ವಾರ್ಥ, ಆತ ಮೋಸಗಾರ ಅಥವಾ ಸುಳ್ಳ ಎಂದು ಮೊದಲು ಅರಿಯದೆ ನಂತರ ಸತ್ಯವಾದರೂ ಅರಿದಾದರೂ ಅವನೊಡನೆ ಆದ ಪರಿಚಯ ಮತ್ತು ತದನಂತರ ವ್ಯವಹಾರದಿಂದ ನಮಗೆ ಆದ ಲಾಭವೋ ನಷ್ಟವೋ ಆಗಿಯೇ ಆಗಿರುತ್ತದೆ ಅಲ್ವೇ. ಅದಕ್ಕಾಗಿ ಗುಂಡಪ್ಪನವರು ಇಲ್ಲಿ ಹೇಳುವ
ಒಂದು ಜಗತ್ತಿನ ರೀತಿ ಇದು ಯಾರಿಗೂ ಮುಕ್ತಿ ಇಲ್ಲ ಹಾಗಾಗಿ ಅವುಗಳನ್ನು ಅಲ್ಲಗಳೆಯದೆ ಅನುಭವಿಸುವುದೊಂದೇ ದಾರಿ ನಾವು ಎಷ್ಟು ಗಾಢವಾಗಿ ಈ ವಸ್ತು ವಿಷಯ ಮತ್ತು ವ್ಯಕ್ತಿಗಳಿಗೆ ಅಂಟಿಕೊಂಡಿರುತ್ತೇವೆಯೋ ನಮಗಾಗುವ ಪ್ರಭಾವ ಮತ್ತು ಪರಿಣಾಮಗಳು ಅಷ್ಟೇ ಗಾಢವಾಗಿರುತ್ತವೆ ಅಂಟಿಯೂ ಅಂಟದ ರೀತಿ ಇದ್ದರೆ ಅವುಗಳ ಪ್ರವಾಹದ ಒಂದು ತೀವ್ರತೆಯಿಂದ ನಾವು ಸ್ವಲ್ಪ ಪಾರಾಗಬಹುದು ಈ ಮುಕ್ತಕದಲ್ಲಿ ದಿವಿಗಂಬಡಪ್ಪನವರು ಎಲ್ಲರನ್ನ ಒಂದು ದಾರಿಗೆ ತರುವ ಒಂದು ಪ್ರಯತ್ನವನ್ನು ಅವರು ಮಾಡಿದ್ದಾರೆ ಹರಿಯುರುಳೆ ಹಾವಲ್ಲವಾದೊಡಂಬಬ್ಬಿನಲಿ ಹರಿದಾಡಿದಂತಾಗಿ ನೊಳ್ಪವೊಂಬೆದರಿ ಸುರಿಸುವ ಬೆವರು ದಿಟ ಜಗವು ಮಂತುಂಟೆ ದಿಟವು ಜರೆಯದಿರು ತೋರ್ಕೆಗಳ ಮಂಕುತಿಮ್ಮ ಅಂತ ಇದರಲ್ಲಿ ಹೇಳ್ತವೆ ಪ್ರತಿಯೊಬ್ಬರ ವ್ಯಕ್ತಿಯಲ್ಲೂ ನಮ್ಮ ಪಶುವೈದ್ಯರ ವ್ಯಕ್ತಿಯಲ್ಲೂ ಸಹಿತ ಕಗ್ಗದ ಸಾರವನ್ನು ನಾವು ಅಳವಡಿಸಿಕೊಡಬಹುದು ಅನೇಕ ಜನರನ್ನು ನಾವು ವೃತ್ತಿಯೊಡಗಿನ ನಾವು ಪರಿಚಯ ಮಾಡಿಕೊಳ್ತೇವೆ ಅವರೊಡನೆ ವಿಶ್ವಾಸವೂ ಸಹ ಆಗತ್ತೆ ಈ ವಿಶ್ವಾಸ ನಮಗೆ ಏನಾದರೂ ಧಕ್ಕೆ ಆದಾಗ ನಮಗೆ ಅತ್ಯಂತ ಬೇಸರವಾಗುತ್ತದೆ ಕಾರಣ ಈ ರೀತಿಯ ಸ್ನೇಹಕ್ಕಿಂತ ಮೊದಲೇ ಅದನ್ನೆಲ್ಲವ ಸತ್ಯದ ಪರಾಮರ್ಶ ಒಳಗೊಡುವುದು ಅತ್ಯಂತ ಸೂಕ್ತ ಅಂತ ಡಿ ವಿ ಗುಂಡಪ್ಪನವರು ಈ ಮುಕ್ತಕದಲ್ಲಿ ಹೇಳ್ತಾರೆ ಹಾಗೂ ಈ ಮುಕ್ತಕದಲ್ಲಿ ಅವರು ಜೀವನದ ತಿರುಳನ್ನು ಸಾರವನ್ನು ಹಾಗೂ ಪರಾಮರ್ಶೆಯನ್ನು ವಿಮರ್ಶಿಸುತ್ತಾರೆ ಇದಕ್ಕೆ ಕೇಳಿದ್ದಕ್ಕೆ ನಮಸ್ಕಾರಗಳು ಧನ್ಯವಾದ